ಬಹಳ ಉತ್ತಮವಾದ ಹಾಡುಗಾರರಲ್ಲಿ ಒಬ್ಬರು ಅನೂಪ್ ಜಲೋಟ. ಅವರ ಹಾಡಿನ ಒಂದು ಸಾಲು ಆಪಸೆ ಕ್ಯಾ ದೋಸ್ತಿ ಹೋನೆ ಲಗಿ ತಿಳಿತಾ आपसे क्या दोस्ती होने लगी अपने दिल से दुश्मनी होने लगी ऐन चंद हेतने निम्मंदिगे ऐनु प्रीति शुरुवायितो नन्नंदिगे ननगे बेसर शुरुवायितो इदर अर्थ अष्टु प्रीति माडिबिट्री अंत अर्थ जेडी मैडम अवरु द मोमेंट सी एंटर द हॉल ಅವರು ಕಂಡುಕೊಂಡ ಬಹಳ ದೊಡ್ಡ ಭಾವ ಇಡೀ ಸಭಾಭವನವನ್ನ ಆವರಿಸಿಕೊಂಡ ಭಾವ ಪ್ರೀತಿ. ಇವತ್ತು ಇಲ್ಲಿ ಏನು ಸೆಲೆಬ್ರೇಷನ್ ಆಗ್ತಾ ಇದೆ, ಯಾವುದರ ಸಂಭ್ರಮ ನಡೆದಿದೆ ಅಂದ್ರೆ ಅದು ಪ್ರೀತಿಯ ಸಂಭ್ರಮ ನಡೆದಿದೆ. ಪ್ರೀತಿ ಇಲ್ಲದ ಮೇಲೆ ಮೋಡ, ಪ್ರೀತಿ ಇಲ್ಲದ ಮೇಲೆ ಹೂ, ಪ್ರೀತಿ ಇಲ್ಲದ ಮೇಲೆ ನೀವು ಯಾವುದು ಸಾಧ್ಯ ಇಲ್ಲ. ನಸಾಬ್ ಅಂತ ಒಂದು ಮಾನವ ವರತೆಯನ್ನ ಮನುಷ್ಯತ್ವದ ವರತೆಯನ್ನ ಕುರಿತು ಮಾತಾಡುವ ಒಂದು ಕೃತಿ. ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅಂತ ಒಬ್ಬರಿದ್ದರು. ಅವರು ಎರಡು ಸಾಲನ್ನ ಬರೆದರು, ಬಹಳ ಅದ್ಭುತವಾದ ಸಾಲುಗಳು. ಏನದು? ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಿಮ್ಮವ ಇವ ನಿಮ್ಮವ ಇವ ನಿಮ್ಮ ಮನೆಯ ಮಗನೆಂದೆನಿಸಿರಯ್ಯ. ಎಲ್ಲಿಂದ 5.5 100 ಕಿಲೋಮೀಟರ್ನ ಅಮ್ಮಿನಗಡ, ಆ ಅಮ್ಮಿನಗಡ ತಾಂಡದ ಅಮ್ಮಿನಗಡದ ಪಕ್ಕದ ಒಂದು ತಾಂಡೆ. ಆ ತಾಂಡದಲ್ಲಿ ಕಿಡಿಯಪ್ಪ ಅಂತ ಹುಟ್ಟಿಕೊಂಡ ಒಬ್ಬ ಹುಡುಗ 5.5 100 ಕಿಲೋಮೀಟರ್ ಮೇಲೆ ಇಲ್ಲಿ ಕನಕಪುರದಲ್ಲಿ ಇವತ್ತು ಸಂಭ್ರಮ ಆಗಬೇಕಾದ್ರೆ ಕಾರಣ ಯಾವುದು ಅಂದ್ರೆ ಆ ಭಾವ. ಯಾವ ಭಾವ? ಬಸವಣ್ಣ ಹೇಳಿದ್ನಲ್ಲ, ಇವ ನಿಮ್ಮವ ಇವ ನಿಮ್ಮವ ಎಂದೆನಿಸಿದಿರಯ್ಯ. ಇವತ್ತು ನಾನು ಶ್ಯಾಮಲಾ ಮೇಡಮ್ ಅವರಿಗೆ ಮತ್ತು ವೆಂಕಟೇಶ್ ಅವರಿಗೆ, ಇಬ್ಬರು ಪ್ರಾಂಶುಪಾಲರು, ಎಲ್ಲ ಶಿಕ್ಷಕ ಬಂಧುಗಳಿಗೆ ಮುಖ್ಯವಾಗಿ ಇಷ್ಟೊಂದು ಆಸಕ್ತಿಯಿಂದ ಕೊನೆಯವರೆಗೆ ನೋಡ್ತಾ ಇದ್ದೀನಿ ನಾನು, ಇಷ್ಟೊಂದು ಆಸಕ್ತಿಯಿಂದ ಮೈಯೆಲ್ಲ ಕಣ್ಣಾಗಿ ಅಂತಾರಲ್ಲ ಅಷ್ಟೊಂದು ಆಸಕ್ತಿಯಿಂದ ಕೂತು ಇವ ನಮ್ಮವ ಎಂದೆನಿಸಿದಿರಲ್ಲ ಯಾರನ್ನ, ಕಿಶೋರ್ ಕುಮಾರ್ ನಾಯಕರನ್ನ, ನಿಮ್ಮ ಹೃದಯ ಸೀಮಂತಿಕೆಗೆ ಮೊಟ್ಟ ಮೊದಲು ನನ್ನ ಅನಂತ ಧನ್ಯವಾದಗಳು. ಈ ಬಸವಣ್ಣ ಏನು ಮಾಡ್ತಾ ಇರಲಿಲ್ಲ, ಅವನೇನು ಕರುಣಿಕನೋ ಅವನೇನು ಪ್ರಧಾನಮಂತ್ರಿಯೋ ಅದಲ್ಲ. ಈ ಬಸವಣ್ಣನ ಕುರಿತು ಅಲ್ಲಮ ಒಂದು ಮಾತನ್ನು ಹೇಳಿದ. ಏನು? ಅಲ್ಲಮ ಪ್ರಭು ಯಾವನನ್ನ ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷ ಅಂತ ಹೇಳಿಬಿಟ್ಟು ಶರಣರೆಲ್ಲರೂ